sa sa naririnig ka ka mama mapadanisa. ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ. ಮನಸ್ಸಿಗೆ ಹೃದಯಕ್ಕೆ ನಾಟುವಂಥ ಈ ಚಿತ್ರಗೀತೆ ಮಹಾಕ್ಷತ್ರಿಯ ಚಿತ್ರದ್ದು. ಈ ಚಿತ್ರದ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ನಾಯಕ ನಟ ವಿಷ್ಣುವರ್ಧನ್ ಒತ್ತಾಸೆಯ ಮೇರೆಗೆ ಸಂಗೀತ ನಿರ್ದೇಶಕ ಹಂಸರೇಖಾರವರು ಈ ಜೀವನ ಪಾಠದ ಹಾಡು ಬರೆದು ಟ್ಯೂನ್ ಮಾಡಿದ್ರಂತೆ. ಈ ಹಾಡಲ್ಲಿ ತಾಯಿ ತಂದೆಗಿಂತ ದೇವರಿಲ್ಲ ಎಂಬ ಗಾದೆ ಇದೆ, ಸಂಸ್ಕೃತಿಯೇ ನಮ್ಮ ಗುರು ಎಂಬ ವೇದ ಇದೆ, ಭರವಸೆಯೇ ಬೆಳಕು ಎಂಬ ಆಶಾಭಾವನೆ ಇದೆ, ಕಳಬೇಡ ಕೊಲಬೇಡ ಎಂಬ ವಚನ ಇದೆ, ಅಹಿಂಸೆಯ ಗಾಂಧಿ ತತ್ವ ಇದೆ, ಕೊನೆಯಲ್ಲಿ ಜೀವನವೇ ಪ್ರೀತಿ ಎಂಬ ಸಂದೇಶ ಇದೆ. ಮಕ್ಕಳು ಕಲಿಯುವಂಥ, ಯುವಶಕ್ತಿ ಎಚ್ಚೆತ್ತುಕೊಳ್ಳುವಂಥ, ಹಿರಿಯರು ಆತ್ಮಾವಲೋಕನ ಮಾಡುವಂಥ ಪವರ್ನಿಂದಲೇ ಈ ಹಾಡು ಕರ್ನಾಟಕ ರಾಜ್ಯದ 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಪದ್ಯವಾಗಿ ಸೇರ್ಪಡೆಯಾಗಿದೆ. ಹೀಗೆ ಶ್ರೇಷ್ಠ ಕವಿಗಳ ಸಾಲಲ್ಲಿ ನಿಂತ ಮೊಟ್ಟ ಮೊದಲ ಚಿತ್ರಗೀತೆ ರಚನಾಕಾರ ಹಂಸಲೇಖ. ಸಾಹಿತ್ಯದ ಭಾವಕ್ಕೆ ತಕ್ಕಂತೆ ಸೂಕ್ಷ್ಮವಾಗಿ ಹಂಸಲೇಖಾರವರು ಚಕ್ರವಾಕ ರಾಗದಲ್ಲಿ ಸ್ವರ ಸಂಯೋಜನೆ ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಈ ರಾಗದ ಲಕ್ಷಣಗಳನ್ನೆಲ್ಲ ತಿಳಿಸಿದ್ದೀನಿ. ತಾಳ ಆದಿತಾಳ. ಈ ಹಾಡನ್ನು ಕೇಳುಗರು ತಲ್ಲೀನರಾಗುವಂತೆ ಸಮರ್ಥವಾಗಿ ಹಾಡಿದವರು ಎಸ್ ವಿ ಬಾಲಸುಬ್ರಹ್ಮಣ್ಯಂರವರು. ಇವರು ನಮ್ಮನ್ನಾಗಲಿ ಒಂದು ವರ್ಷ ಆದರೂ ಇಂಥ ಸಾವಿರಾರು ಹಾಡುಗಳಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ. ಈಗ ಸಾಹಿತ್ಯದೊಂದಿಗೆ ಹಾಡಿ ತೋರಿಸ್ತೀನಿ. ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ. ಇಂತಾಗ ಬುಗುರಿಯಾಟ ಎಲ್ಲ ಸುಖವಾ
ಪ್ರತಿ ಸಾಲಿನ ಸ್ವರಗಳನ್ನು ಹೇಳ್ಕೊಡ್ತೀನಿ. ಈ ಹಾಡು ಆಧ್ಯಾತ್ಮಿಕ ಹಾಗೂ ತತ್ವಪ್ರಧಾನ ಆಗಿರೋದ್ರಿಂದ ಸಂಗೀತಕ್ಕಿಂತ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸಾಲುಗಳು ಸಾಮಾನ್ಯ ಹಾಡಿಗಿಂತ ಉದ್ದವಾಗಿವೆ. ಆದ್ದರಿಂದ ಪ್ರತಿ ಸಾಲನ್ನು ಭಾಗ ಮಾಡಿ ಹೇಳ್ಕೊಡ್ತೀನಿ. ಆಹಾ ಓಹೋ ಥರ ನಾನ್ ಲೆಕ್ಸಿಕಲ್ ವೋಕೆಬಲ್ಸ್ ಬಗ್ಗೆ ನಾವಾಡುವ ನುಡಿಯೇ ಕನ್ನಡ ನುಡಿ ವಿಡಿಯೋದಲ್ಲಿ ತಿಳಿಸಿದ್ದೆ. ಇಲ್ಲೂ ಅವುಗಳ ಸ್ವರಗಳನ್ನು ಕೊಡ್ತೀನಿ. ವಿಶೇಷ ವಿವರಣೆ ಬೇಡ, ನೀವೇ ಗಮನಿಸಿ. ಇಂಥ ಕಡೆ ಮಾತ್ರ ದಾ ಒಂದು ಅನ್ಯ ಸ್ವರ ಸೇರಿಸಿದ್ದಾರೆ, ಅವನ್ನು ಬೇರೆ ಕಲರ್ನಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಪಲ್ಲವಿ ಮೊದಲ ಸಾಲು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಇದನ್ನು ಎರಡು ಭಾಗದಲ್ಲಿ ಹೇಳ್ಕೊಡ್ತೀನಿ. ಈ ಭೂಮಿ ಬಣ್ಣದ ಬುಗುರಿ ಸಪಾಮಗಾರಿಸ ಸಸರಿಸನೆ ಆ ಶಿವನೇ ಚಾಟಿಕಣೋ, ನಿಸರಿಗ ಗಪ ಗಪರಿಸ ನಿಸರಿಸಸ. ಇದೇ ರೀತಿ ಪಲ್ಲವಿಯ ಎರಡನೇ ಸಾಲಿನ ಭಾಗಗಳು. ಈ ಬಾಳು ಸುಂದರ ನಗರಿ ಸಪಾಮಗಾರಿಸ ಸಸರಿಸನೆ ನೀನಿದರ ಮೇಟಿಕಣೋ, ನಿಸರಿಗ ಗಪ ಗಪರಿಸ ನಿಸರಿಸಸ. ಈಗ ಒಂದು ಸಾಲಿನ ಅನುಪಲ್ಲವಿಯನ್ನು ಮೂರು ಭಾಗ ಮಾಡಿ ಹೇಳ್ಕೊಡ್ತೀನಿ. ನಿಂತಾಗ ಬುಗುರಿಯಾಟ ಸ ಮಾಮ ಪದ ಮ ಪ ಪದದ ಎಲ್ಲಾರು ಒಂದೇ ಓಟ, ಸ ಮಾಮ ಪದ ಮ ಪ ಪದದ ಕಾಲ ಕ್ಷಣಿಕ ಕಣೋ, ದಾನೀ ದಪ ಮಗರಿ ಓ ರೀಸ ಮಗ ದಪ. ಮೊದಲ ನುಡಿಯ ಮೊದಲ ಸಾಲು ಹೀಗಿದೆ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಇದನ್ನು ಮೂರು ಭಾಗ ಮಾಡಿ ಹೇಳ್ಕೊಡ್ತೀನಿ. ಮರಿಬೇಡ ತಾಯಿಯ ಋಣವ ಸಸನಿ ಸಾನಿದ ಪಗ ಪಪ, ಮರಿಬೇಡ ತಂದೆಯ ಒಲವ ಸಸನಿ ಸಾನಿದ ಪಗ ಪಪ, ಹಡೆದವರೇ ದೈವ ಕಣೋ, ಗಪದನಿದ ಗಪದನಿದ ಪ. ಇದೇ ರೀತಿ ಮೊದಲ ನುಡಿಯ ಎರಡನೇ ಸಾಲಿನ ಭಾಗಗಳು ಈ ರೀತಿ ಬರುತ್ತೆ. ಸುಖವಾದ ಭಾಷೆಯ ಕಲಿಸೋ
सनी सानी दा पग प प प सरियाद दारिगे नडेसो ससनी सानी दा पग प प पग संस्कृतिये गुरुवु कणो गपदनिदा प ಮೂರನೇ ಸಾಲು ಅನುಪಲ್ಲವ್ಯ ಟ್ಯೂನ್ನಲ್ಲೇ ಇದೆ, ಆದರೆ ಸಾಹಿತ್ಯದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಮರೆತಾಗ ಜೀವನ ಪಾಠ ಸಸಮಾಮ ಪದ ಮಪ ಪದದ ಕೊಡುತ್ತಾನೆ ಚಾಟಿಯ ಏಟ ಸಸಮಾಮ ಪದ ಮಪ ಪದದ ಕಾಲಾಕ್ಷಣಿಕ ಕಣೋ ದಾನೀದ ಪಮಗರಿ ಓ ರಿಸ ಮಗಧ ಪ. ಎರಡನೇ ನುಡಿಯ ಮೊದಲ ಸಾಲಿನ ಭಾಗಗಳು. ಮರಿಬೇಡ ಮಗುವಿನ ನಗುವ ससनि सानि दध पग प प प कळि बेड नगुविन सुखव ससनि सानि दध पग प प प भरवसे मगुवु कणे गपदनिदा प. ಇದೇ ರೀತಿ ಎರಡನೇ ಸಾಲಿನ ಭಾಗಗಳು. ಕಳಬೇಡ ಕೊಲ್ಲಲು ಬೇಡ ಸಸನಿ ಸಾನಿ ದ ಪಗ ಪಾಪ ನೀ ಹಾಡು ಶಾಂತಿಯ ಹಾಡ ಸಾನಿ ಸಾನಿ ದ ಪಗ ಪಾಪ ಜೀವನವೇ ಪ್ರೀತಿ ಕಣೋ ಗಪದನಿದಾಪ. ಅನುಪಲ್ಲವಿಯನ್ನೇ ಈ ನುಡಿಯ ಮೂರನೇ ಸಾಲಾಗಿ ಮಾಡಿದ್ದಾರೆ. ಯಾವುದೇ ಸಾಹಿತ್ಯಿಕ ವ್ಯತ್ಯಾಸ ಇಲ್ಲ. ಕಾಲ ಕ್ಷಣಿಕ ಕಣೋ ಸಾಲಿನ ಸ್ವರಗಳು ಸ್ವಲ್ಪ ಚೇಂಜ್ ಆಗಿದೆ. ಕಾಲ ಕ್ಷಣಿಕ ಕಣೋ ದಸನಿ ದಪಮಗರಿ. ಕೆಲವರು ಎವರ್ ಗ್ರೀನ್ ಹಿಟ್ ಹಾಡು ಅಂತ ಯುಗಳ ಗೀತೆ ಅಂದರೆ ಡ್ಯುಯೆಟ್ ಹಾಡುಗಳ ಸ್ವರಪ್ರಸ್ತಾರ ಕೇಳ್ತಾರೆ. ಎಲ್ಲ ಭಾಷೆಗಳಲ್ಲಿರೋ ಹಾಗೆ ಕನ್ನಡದಲ್ಲೂ ಸಾವಿರಾರು ಹಿಟ್ ಹಾಡುಗಳಿವೆ. ಇದು ಹೆಮ್ಮೆ ಪಡೋ ಅಂಥ ವಿಚಾರ. ಆದರೆ ಅಷ್ಟೊಂದು ಹಾಡುಗಳ ಸ್ವರಪ್ರಸ್ತಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೇವಲ ಕಲಿಕೆಯ ದೃಷ್ಟಿಯಿಂದ ಎಲ್ಲ ವಯೋಮಾನದವರು ಪ್ರಾಕ್ಟೀಸ್ ಮಾಡಬಹುದಾದ ಸಾಹಿತ್ಯ ಮಾಹಿತಿ ತಿಳ್ಕೊಳ್ಳೋ ಅಂಥ ಹಾಡುಗಳ ಸ್ವರಪ್ರಸ್ತಾರ ಮಾತ್ರ ಕೊಡ್ತೀನಿ. ಅಂಥ ಸ್ವರಪ್ರಸ್ತಾರಗಳನ್ನು ಪ್ರಾಕ್ಟೀಸ್ ಮಾಡಿ ಬೇರೆ ಹಾಡುಗಳನ್ನು ಪ್ರಯತ್ನ ಮಾಡಿ. ಯಾರಾದರೂ ಸ್ವರಗಳನ್ನು ಕೊಟ್ಟರೆ ಮಾತ್ರ ನಾನು ಹಾರ್ಮೋನಿಯಂ ಕೀಬೋರ್ಡ್ನಲ್ಲಿ ನುಡಿಸ್ತೀನಿ ಅನ್ನೋದಿರಬಾರ್ದು. ಯಾವುದೇ ಹಾಡಿರಲಿ ನಾನು ನುಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಸಹನೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಂಥ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ನನ್ನ ವಿನಂತಿಯನ್ನು ಪಾಸಿಟಿವ್ ಆಗಿ ತಗೊಂಡು ಬೇಸರ ಮಾಡಿಕೊಳ್ಳದೆ ನಮ್ಮ ಚಾನಲ್ ಜೊತೆ ಮುಂದುವರಿಬೇಕು, ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಸ್ವರಗಳೊಂದಿಗೆ ಈ ಭೂಮಿ ಬಣ್ಣದ ಬುಗುರಿ. ಧನ್ಯವಾದಗಳು. ಪ ಗದ ಗ ಪ ಗದ ಗ ಪ ಸ ನಿರಿ ನಿಸ ಸ ನಿರಿ ನಿಸ ಸ ಸ ರಿ ಸ ನಿ ನಿ ಸ ರಿ ಗ ಗ ಪ ಗ ಪ ರಿ ಸ ನಿ ಸ ರಿ ಸ ಸ ಸ ಪ ಮ ಗ ರಿ ಸ ಸ ಸ ರಿ ಸ ನಿ ನಿ ಸ ರಿ ಗ ಗ ಪ ಗ ಪ ರಿ ಸ ನಿ ಸ ರಿ ಸ ಸ
सरी सा नी सरी ग प ग परी सा नी सरी स सा।